हाय फ्रेंड्स एल्लरिगू नमस्कार वेज होटल के निमेल्लरिगू स्वागत इवत्तिन रेसिपी एनंद्रे हेसरु बेळे पायस हेसरु बेळे पायसन याव रीति माडोदंत नानु इवत्तिन वीडियोनल्लि शेर माड्ता इद्देने ओके फ्रेंड्स आगिद्रे वीडियोन स्टार्ट माडोण हेसरु बेळे पायसन याव रीतियागि माडोदंत क्विक आगि नोड्कोंड बरोण ಮೊದಲಿಗೆ ನಾನು ಕುಕ್ಕರ್ಗೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಹಾಗೆ 1 ಕಪ್ ನಷ್ಟು ಹೆಸರು ಬೇಳೆನ ಹಾಕೊಳ್ತಾ ಇದ್ದೇನೆ ನಾನು ಇಲ್ಲಿ ಇದನ್ನ ಹುರ್ಕೊಳ್ತಾ ಇದ್ದೇನೆ ನೀವು ಬೇಕಿದ್ರೆ ಡೈರೆಕ್ಟ್ ಆಗೂನು ಹಾಕೊಳ್ಳಬಹುದು ಹಾಗೆ ಎಣ್ಣೆ ಬದಲಿಗೆ ತುಪ್ಪ ಅಥವಾ ಬೆಣ್ಣೆನ ಯೂಸ್ ಮಾಡ್ಕೊಳ್ಳಬಹುದು ಹೆಸರು ಬೇಳೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನೀವು ರೋಸ್ಟ್ ಮಾಡ್ಕೊಳ್ಳಬೇಕಾಗುತ್ತೆ ಒಂದು 5 ನಿಮಿಷ ಆದ್ರೆ ಸಾಕಾಗುತ್ತೆ ಓಕೆ ಇದು ಇವಾಗ ಆಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ನಿಮಗೆ ಗೊತ್ತಾಗ್ತಾ ಇರಬಹುದು ನಾನು 1 ಕಪ್ ಹೆಸರು ಬೇಳೆಗೆ 2 ಕಪ್ ನೀರು ಹಾಕೊಳ್ಳತಾ ಇದ್ದೇನೆ ನೀವು ಎಷ್ಟು ಹೆಸರು ಬೇಳೆ ತಗೊಂಡಿರ್ತೀರಾ ಅದ್ರು ಎರಡು ನೀರು ಹಾಕೊಳ್ಳಬೇಕು ಇವಾಗ ಇದನ್ನ ಒಂದ ಸಾರಿ ಮಿಕ್ಸ್ ಮಾಡ್ಕೊಂಡು ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡ್ಕೊಂಡು 3 ವಿಷಲ್ ಕೂಗಿಸ್ಕೊಳ್ಳಬೇಕು ಇದು 3 ವಿಷಲ್ ಆಗುವಷ್ಟರಲ್ಲಿ ಮತ್ತೊಂದು ಕಡೆ ನಾನು ಬೆಲ್ಲನ ಕರಗಿಸ್ಕೊಳ್ಳತಾ ಇದ್ದೇನೆ ಅರ್ಧ ಕಪ್ ನೀರು ಹಾಕೊಳ್ಳತಾ ಇದ್ದೀನಿ ಮತ್ತೆ 200 ಗ್ರಾಂ ನಷ್ಟು ಬೆಲ್ಲ ಹಾಕೊಳ್ಳತಾ ಇದ್ದೀನಿ ನಾನು ಇಲ್ಲಿ ಬಿಳಿ ಬೆಲ್ಲ ತಗೊಂಡಿದ್ದೀನಿ ಇವಾಗ ಇದನ್ನ ಕುದಿಸ್ಕೊಳ್ಳೋಣ ಇದನ್ನ ಮೀಡಿಯಂ ಅಥವಾ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ನಾವು ಕುದಿಸ್ಕೊಳ್ಳಬೇಕು ಬೆಲ್ಲ ಇಷ್ಟ ಇಲ್ಲ ಅಂದ್ರೆ ಸಕ್ಕರೆ ಕೂಡ ಹಾಕೋಬಹುದು ಆದ್ರೆ ಹೆಸರು ಬೇಳೆ ಪಾಯಸಕ್ಕೆ ಸಕ್ಕರೆಗಿಂತ ಬೆಲ್ಲ ಹಾಕಿದ್ರೇನೆ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಬೆಲ್ಲ ಪೂರ್ತಿ ಕರಗಿದೆ ನೆಕ್ಸ್ಟ್ ನಾನು ಒಂದ ಸಣ್ಣ ಜಾರ್ಗೆ 1/2 ಕಪ್ ತೆಂಗಿನಕಾಯಿ ತುರಿ 2 ಏಲಕ್ಕಿ ಹಾಗೆ ಸ್ವಲ್ಪ ನೀರು ಹಾಕೊಂಡು ಇದನ್ನ ಪೇಸ್ಟ್ ಮಾಡ್ಕೊಳ್ಳಬೇಕು ನೋಡಿ ಇಷ್ಟಾದ್ರೆ ಸಾಕು ನಿಮ್ಮತ್ರ ಗಸಗಸೆ ಇದ್ರೆ ಗಸಗಸೆನು ಹಾಕೊಳ್ಳಬಹುದು ಗಸಗಸೆ ಹಾಕೊಳ್ಳೋದ್ರಿಂದ ಪಾಯಸದ ರುಚಿ ಹೆಚ್ಚುತ್ತೆ ಇವಾಗ ನೋಡಿ ಹೆಸರು ಬೇಳೆ ಬೆಂದಿದೆ ಈ ರೀತಿಯಾಗಿ ಚೆನ್ನಾಗಿ ಬೇಯಿಸ್ಕೊಳ್ಳಬೇಕು ಹಾಗೆ ನೀವು ಹೆಸರು ಬೇಳೆನ ಹುರ್ಕೊಳ್ಳದೇನೆ ಹಾಗೇನು ಕೂಡ ಇದನ್ನ ಬೇಯಿಸ್ಕೊಳ್ಳಬಹುದು ಆದ್ರೆ ಹುರ್ಕೊಂಡು ಮಾಡೋದ್ರಿಂದ ಪಾಯಸ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಈಗ ಪಾಯಸ ಮಾಡುವಂತ ಪಾತ್ರೆಗೆ ಕರಗಿದಂತ ಬೆಲ್ಲದ ನೀರನ್ನ ನಾನು ಸೋಸ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಸೋಸ್ಕೊಳ್ಳೋದ್ರಿಂದ ಬೆಲ್ಲದಲ್ಲಿರುವಂತ ಕೊಳೆನ ನಾವು ತೆಗಿಬಹುದು ಈಗ ನಾನು ಹೆಸರು ಬೇಳೆನ ಇದರೊಳಗಡೆ ಹಾಕೊಳ್ತಾ ಇದ್ದೀನಿ ಹೆಸರು ಬೇಳೆ ಎಲ್ಲ ಹಾಕಿದ ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಬೇಕು ಬೆಲ್ಲ ಹಾಗೆ ಹೆಸರು ಬೇಳೆ ಎರಡು ಚೆನ್ನಾಗಿ ಮಿಕ್ಸ್ ಅಪ್ ಆಗಬೇಕು ಅಲ್ಲಿವರೆಗೂ ಇದನ್ನ ಮಿಕ್ಸ್ ಮಾಡ್ಕೊಳ್ಳಬೇಕು ಇದು ಮಿಕ್ಸಿಂಗ್ ಆದ ನಂತರ ನಾವು ಕಾಯಿ ಮತ್ತೆ ಏಲಕ್ಕಿನ ಏನು ರುಬ್ಕೊಂಡಿದ್ವಿ ಆ ಪೇಸ್ಟ್ನ ಇದಕ್ಕೆ ಮತ್ತೆ ಹಾಕೊಳ್ತಾ ಇದೀನಿ ಇವಾಗ ಇದನ್ನ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಬೇಕು ಕೆಲವರಿಗೆ ಪಾಯಸ ತಿನ್ನಬೇಕಾದ್ರೆ ತೆಂಗಿನಕಾಯಿ ತುರಿ ಹಾಗೆ ಬಾಯಲ್ಲಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅನ್ನೋರು ಇರ್ತಾರೆ ಅಂತವರು ಬೇಕಿದ್ರೆ ತೆಂಗಿನಕಾಯಿ ತುರಿನ ಪೇಸ್ಟ್ ಮಾಡ್ಕೊಳ್ಳದೆ ಡೈರೆಕ್ಟ್ ಆಗಿ ಹಾಕೊಳ್ಳಬಹುದು ನೆಕ್ಸ್ಟ್ ನಾನು ಒಂದು ಪ್ಯಾನ್ ಅಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡು 100 ಗ್ರಾಂ ನಷ್ಟು ಶಾವಿಗೆನ ಇಲ್ಲಿ ಹುರ್ಕೊಳ್ತಾ ಇದೀನಿ ಶಾವಿಗೆ ಬಂದ್ಬಿಟ್ಟು ಆಪ್ಷನಲ್ ಬೇಕು ಅಂದ್ರೆ ಹಾಕೊಳ್ಳಬಹುದು ಬಟ್ ಹೆಸರು ಬೇಳೆಗೆ ಶಾವಿಗೆ ಹಾಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ನಿಮಗೆ ಇಷ್ಟ ಇಲ್ಲ ಅಂದ್ರೆ ಇದನ್ನ ಸ್ಕಿಪ್ ಮಾಡ್ಕೊಳ್ಳಬಹುದು ಇದನ್ನ ಒಂದು 5 ನಿಮಿಷ ರೋಸ್ಟ್ ಮಾಡಿದ ನಂತರ ಇದನ್ನ ಪಾಯಸದಲ್ಲಿ ಸೇರಿಸ್ಕೊಳ್ಳಬೇಕು ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಬೇಕು ನೆಕ್ಸ್ಟ್ ನಾನು ಸೇಮ್ ಪ್ಯಾನ್ ಅಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡು ನಾನು ಡ್ರೈ ಫ್ರೂಟ್ಸ್ ನ ಹಾಕೊಳ್ತಾ ಇದ್ದೇನೆ ನಿಮಗೆ ಎಣ್ಣೆ ಬದಲು ಬೆಣ್ಣೆ ಅಥವಾ ತುಪ್ಪನು ಹಾಕೊಳ್ಳಬಹುದು ನಾನು ಇಲ್ಲಿ ದ್ರಾಕ್ಷಿ ಮತ್ತೆ ಗೋಡಂಬಿನ ತಗೊಂಡಿದ್ದೀನಿ ನಿಮ್ಮತ್ರ ಯಾವ ಡ್ರೈ ಫ್ರೂಟ್ಸ್ ಇರುತ್ತೆ ನೀವು ಅದನ್ನ ಸೇರಿಸ್ಕೊಳ್ಳಬಹುದು ದ್ರಾಕ್ಷಿ ಬಂದ್ಬಿಟ್ಟು ಬಲೂನ್ ತರ ಊದ್ಕೊಳ್ಳಬೇಕು ಹಾಗೆ ಗೋಡಂಬಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಇವಾಗ ಇದು ಆಗಿದೆ ನಾನು ಇದನ್ನ ಪಾಯಸದಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮಗೆ ಗಟ್ಟಿ ಇದೆ ಅನ್ಸಿದ್ರೆ ನೀವು ನೀರನ್ನ ಸೇರಿಸ್ಕೊಳ್ಳಬಹುದು ಕೆಲವು ನೀರು ಬದಲು ಹಾಲು ಕೂಡ ಹಾಕೊಳ್ತಾರೆ ಹಸಿ ಅಲ್ಲ ನೀವು ನಿಮಗೆ ಬೇಕು ಅಂದ್ರೆ ನೀವು ಹಾಲು ಕೂಡ ಹಾಕೊಳ್ಳಬಹುದು ಇದು ನನ್ನ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬಂದಿದೆ ಹೆಸರು ಬೇಳೆ ಪಾಯಸನ ವಾರದಲ್ಲಿ 2 ಸರಿ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಇದು ದೇಹಕ್ಕೆ ತಂಪು ಕೂಡ ಹೌದು ಇದರಲ್ಲಿ ಬೆಲ್ಲ ಮತ್ತೆ ಹೆಸರು ಬೇಳೆ ಹಾಕಿರೋದ್ರಿಂದ ಶುಗರ್ ಪೇಷಂಟ್ಸ್ ಕೂಡ ತಿನ್ನಬಹುದು ಓಕೆ ಫ್ರೆಂಡ್ಸ್ ಇವತ್ತಿನ ಹೆಲ್ತಿ ರೆಸಿಪಿ ಹೆಸರು ಬೇಳೆ ಪಾಯಸ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ ಈ ರೆಸಿಪಿನ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಆದಷ್ಟು ಶೇರ್ ಮಾಡಿ ಹಾಗೆ ಮತ್ತಷ್ಟು ಈಸಿ ಆ್ಯಂಡ್ ಕ್ವಿಕ್ ರೆಸಿಪಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು